ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ಶ್ರೀನಿವಾಸ್. ಇಲ್ಲಿ ಯಾಕೋ ಇವತ್ತು ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಸ್ವಲ್ಪ ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಇದು ಯಾವುದೂ ನನ್ನ ಕಥೆಯಂತೂ ನಾನು ಹೇಳಲ್ಲ, ಅಥವಾ ನನ್ನ ಕಥೆ ಏನೋ ಹೇಳಿ ನಿಮಗೆ ಬೋರ್ ಮಾಡಲ್ಲ. ಬಟ್ ಹಾಗೆ ನನಗನ್ಸೋದು, ನನ್ನ ಪ್ರೀತಿಯ ವೀಕ್ಷಕರು ಅದೆಷ್ಟು ಪ್ರೀತಿ ಕೊಡ್ತಿದ್ದಾರೆ, ಅದೆಷ್ಟು ಬೆಂಬಲಿಸ್ತಿದ್ದಾರೆ, ಆ್ಯಂಡ್ ಅದು ಹೇಗೂ ಗೊತ್ತಿಲ್ಲ. ಎಲ್ಲೋ ದೂರದಲ್ಲಿರ್ತಕ್ಕಂತಹ ಒಬ್ಬ ರೈತನಿಂದ ಹಿಡಿದು ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಎಲ್ಲೋ ದೂರದಿಂದ ನೀವು ಚೆನ್ನಾಗಿರಬೇಕು ಅಂತ ಹಾರೈಸ್ತಾರೆ. ಎಲ್ಲೋ ದೂರದಲ್ಲಿ ಕೂತು ನಿಮ್ಮಿಂದ ನಮ್ಮ ಬದುಕು ಸರಿ ಹೋಯಿತು ಅಂತ ಹೇಳ್ತಾರೆ. ವೈಯಕ್ತಿಕವಾಗಿ ನನಗೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಬೇಕು. ಹೊರಗಿನ ವಿಚಾರಗಳಿಗೆ, ಹೊರಗಿನ ಶುಭಾಶೀರಿಗಳನ್ನು ನಾನು ಬಯಸಿದವನಲ್ಲ. ಆದರೆ ಇವತ್ತು ಜನ ಏನು ಆಚೆಯಿಂದ ಪತ್ರ ಬರೀತಾರೆ, ಪ್ರೀತಿಯಿಂದ ಮೆಸೇಜ್ ಕಳಿಸ್ತಾರೆ, ಕಮೆಂಟ್ ಮಾಡ್ತಾರೆ, ಅವ್ರದೇ ಆದ ಒಂದು ರೀತಿಯಲ್ಲಿ ನಮ್ಮನ್ನು ಅವ್ರ ಬದುಕಲ್ಲಿ ಒಂದು ಮಹತ್ತರ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕೋ ನನಗೆ, ಯಾಕಂದರೆ ತುಂಬ ಸಾರಿ ಯೂಟ್ಯೂಬರ್ಸ್ಗಳ ವಿಚಾರಕ್ಕೆ ಬಂದಾಗ, ಅಥವಾ ಯೂಟ್ಯೂಬನ್ನೇ ನಂಬಿಕೊಂಡು ಯೂಟ್ಯೂಬಲ್ಲಿ ಏನೋ ಮಾಡಬೇಕು ಅಂತ ಬಂದಾಗ, ಶುರುವಿನಲ್ಲಿ ಈಗ ನನ್ನದು ಸ್ಪಿರಿಚುವಲ್ ವೇ, ನಾನು ಆಧ್ಯಾತ್ಮಿಕ ಅಥವಾ ಜ್ಞಾನದ ದಾರಿಯನ್ನು ಆಯ್ಕೆ ಮಾಡಿಕೊಂಡವನು. ಆದರೆ ನೀವು ನಂಬಿ, ನಾನು ಈ ಸ್ಪಿರಿಚುವಲ್ ಅಥವಾ ಈ ಜ್ಞಾನಾಶ್ರಮದ ಹೊರತಾಗಿ ಒಬ್ಬ ಸೋನುವಾಗಿ ನಾನು ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ಆಲೋಚನೆಗಳನ್ನು ಹೊತ್ತುಕೊಂಡು ಬಂದವನು. ನಾನೊಬ್ಬ ಆ್ಯಂಕರ್ ಆಗಲಿಕ್ಕೆ ಬಂದವನು, ನಾನೊಬ್ಬ ಸಿಂಗರ್ ಆಗಲಿಕ್ಕೆ ಬಂದವನು. ನಿಮಗೆ ಗೊತ್ತಿರಲಿ ಇವತ್ತು, ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ಗಳು ಬರ್ತಾರೆ, ಈ ಕಷ್ಟ ಹೇಳ್ಕೊಳ್ಳೋದು, ನೋವನ್ನು ಹಂಚ್ಕೊಳ್ಳೋದು, ಅದು ಒಂದು, ಅದು ನನ್ನ ಭಗವಂತ ನನಗೆ ವಹಿಸಿರೋ ಕೆಲಸ ಅಂದ್ಕೊಳ್ತೀನಿ. ಬಟ್ ಅದ್ರ ಹೊರತಾಗಿ ನಮ್ಮ ಸ್ಟ್ರಗಲ್ ಬಗ್ಗೆ ಹೇಳ್ತೀನಿ. ನಾನು ಪತ್ರಿಕೆಯಲ್ಲಿ ಟಿ ವಿ ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಜೊತೆ ಯೂಟ್ಯೂಬ್ ಶುರು ಮಾಡಿದವರು, ನನ್ನ ಜೊತೆಯಲ್ಲಿ ಯೂಟ್ಯೂಬನ್ನು ಆ ಜರ್ನಿ ಶುರು ಮಾಡಿದವರು ತುಂಬ ಜನ ಇದ್ದಾರೆ. ಇವತ್ತು ಒಂದಷ್ಟು ಜನ ದೊಡ್ಡ ದೊಡ್ಡದಾಗಿ ಬೆಳೆದಿದ್ದಾರೆ, ಆ್ಯಂಡ್ ಎಷ್ಟೋ ಜನ ವಾಪಸ್ ಆಗಿ ಹೊರಟು ಬಿಟ್ಟರು. ಯಾಕೆ ಅಂತ ಯೋಚನೆ ಮಾಡಿದಾಗ, ಇದು ಯಾವುದು ಒಂದೆರಡು ದಿವಸ ಒಂದೆರಡು ತಿಂಗಳಲ್ಲಿ ಆಗಿದ್ದಲ್ಲ, ನನ್ನ ಪ್ರಕಾರ ಭಾಳ ಸಮಯ ತಗೊಳ್ತು. ಬಟ್ ಏನಂದರೆ ಅದು ಯೂಟ್ಯೂಬ್ ಅಂತ ಅಷ್ಟೇ ಇಲ್ಲ, ಬೇರೆ ಯಾವುದೇ ವಿಚಾರ ಆದರೂ ಬಹುಶಃ ತುಂಬ ಸಮಯ ತಗೊಳುತ್ತೆ, ನಮಗೆ ಒಂದು ತಾಳ್ಮೆ ಇರಬೇಕು ಅಂತ. ಇವತ್ತು ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ನನಗೆ ಯಾರೋ ಏನು ಅಂದರೆ ನೀವು ಅಲ್ಲಿ ನನ್ನ ಪರವಾಗಿ ಸಮರ್ಥನೆ ಮಾಡಿಕೊಳ್ತೀರಾ, ಅಥವಾ ನನ್ನ ಪರವಾಗಿ ಏನೋ ಹೇಳಲಿಕ್ಕೆ ಹೋಗ್ತೀರಾ, ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಬಹುಶಃ ನನಗೆ ವೈಯಕ್ತಿಕವಾಗಿ ಅನಿಸೋದು ಒಂದು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ನೀವು ಯಾವುದೋ ದೊಡ್ಡ ದೊಡ್ಡ ವಿಚಾರಗಳನ್ನು ಬೇಕಾದರೆ ಯಾವುದೋ ಕಾರಣಕ್ಕೆ ಮುಂದೂಡಿ, ಆದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ನಾನು ಪಾಲಿಸ್ಕೊಂಡು ಬಂದಿರುವುದು, ನನ್ನ ವೀಕ್ಷಕರಿಗೆ ನಾನು ದೊಡ್ಡ ಚಾನಲಲ್ಲೇ ಅದನ್ನು ಮಾಡ್ತಾ ಇರ್ತೀನಿ, ನಾನು ಯಾವಾಗಲೂ ಅದಕ್ಕೆ ಋಣಿಯಾಗಿದ್ದೀನಿ. ಆದರೆ ಇಲ್ಲಿ ಎಷ್ಟೋ ಜನ ಸಕ್ಸಸ್ಗೋಸ್ಕರ ನಾನು ಗೆಲ್ಲಿಲ್ವಲ್ಲ ಈ ರೀತಿ ಹೊರಗಿರ್ತಕ್ಕಂಥವ್ರಿಗೆ ನಾನು ಹೇಳೋದು, ತಾಳ್ಮೆ ಇರಲಿ ಆ್ಯಂಡ್ ನಿರಂತರವಾದ ಪರಿಶ್ರಮ ಇರಲಿ. ಹಾಗಂತ ನಾನು ಗೆದ್ದಿದ್ದೀನಿ ಅಂತಲೂ ಅಲ್ಲ, ಆದರೆ ನಾನೇನು ಅಂದ್ಕೊಂಡು ಬಂದೆ, ಯಾವ ದಾರಿಯಲ್ಲಿ, ಯಾವ ಸಭ್ಯ ದಾರಿಯಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಥವಾ ನನ್ನ ಜ್ಞಾನವನ್ನು ಜಗತ್ತಿಗೆ ಹಂಚಬೇಕು, ಸ್ವಲ್ಪವಾದರೂ ನನಗೊಂದು ಅದು ನೆಮ್ಮದಿ ಕೊಟ್ಟಿದೆ ಆ್ಯಂಡ್ ಅದು ಹೋಗ್ತಾ ಇದೆ. ತೀರಾ ಗೆದ್ದೆ ಅಂತಲೂ ಅಲ್ಲ, ತೀರಾ ಸೋತಿದ್ದೀನಿ ಅಂತಲೂ ಅಲ್ಲ, ಬಟ್ ಏನಿದೆಯೋ ಅದು ಖುಷಿ ಕೊಟ್ಟಿದೆ. ಆ್ಯಂಡ್ ಇನ್ನು ಮುಂದೆ ವಾರದಲ್ಲಿ ಸಾಧ್ಯವಾದಷ್ಟು ಮೋಟಿವೇಶ್ನಲ್ ವಿಚಾರಗಳ ಹೊರತಾಗಿ ಅದನ್ನು ಆ ಚಾನಲಲ್ಲಿ, ಜ್ಞಾನಾಶ್ರಮದಲ್ಲಿ ನಾನು ಒಬ್ಬ ಅಲ್ಲಿ ಗುರುವಾಗಿ ಈ ಚಾನಲಲ್ಲಿ ಈ ಸಾಮಾಜಿಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಆ್ಯಂಡ್ ಆಗಾಗ ಬಂದು ನಿಮ್ಮ ಮುಂದೆ ನಾನು ದರ್ಶನ ನೀಡ್ತೀನಿ. ಸೊ ಈ ವಿಡಿಯೋ ನನ್ನೆಲ್ಲ ವೀಕ್ಷಕರಿಗೆ, ಆ ಚಾನಲಲ್ಲಿ ನೋಡ್ತಾ ಇರ್ಬೋದು ಅಥವಾ ಈ ಚಾನಲಲ್ಲಿ ನೋಡ್ತಾ ಇರ್ಬೋದು, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮಿಂದ ಈ ಜೀವನ ಸಾಗ್ತಾ ಇದೆ, ಹೌದಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ರಿಪ್ಲೈ ಕೊಡಲಿಕ್ಕೆ ಆಗದೇ ಇರ್ಬೋದು, ಬಟ್ ಎಲ್ಲರನ್ನು ನಾವು ಗಮನಿಸಿರ್ತೀವಿ. ಹಾಗಾಗಿ ನಾನು ಹೇಳೋದು, ಯೂಟ್ಯೂಬ್ ಅನ್ನೋದು ಬಹುಶಃ ಎಷ್ಟೋ ಸಾವಿರಾರು ಜನರಿಗೆ ಬದುಕು ಕೊಟ್ಟಿರ್ತಕ್ಕಂತಹ ಒಂದು
ಹಾಗಾಗಿ ಅಲ್ಲಿ ನಿಮಗೇನು ಒಳ್ಳೇದು ಕಂಡು ಬಂದರೆ, ಯಾರೋ ಒಳ್ಳೇದು ಮಾಡ್ತಿದ್ದಾರೆ ಅಂದಾಗ ದಯವಿಟ್ಟು ಬೆಂಬಲ ನೀಡಿ. ಅದು ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ, ಕೆಲವೊಮ್ಮೆ ರಾಜಕೀಯವೂ ಚರ್ಚೆ ಮಾಡ್ತೀನಿ. ಯಾಕಂದರೆ ನಾನು ಜ್ಞಾನವನ್ನು ಹೇಳ್ತಾ ಜನರನ್ನು ಬದಲಾಯಿಸೋದ್ರ ಜೊತೆಗೆ ಇಲ್ಲಿ ಯಾವ್ದಾವುದು ಕೆಟ್ಟ ದಾರಿಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ಈ ಚಾನಲ್ನ ನಾನು ಅದಕ್ಕೆ ಬಳಸ್ಕೊಳ್ತೀನಿ. ಕೆಟ್ಟದಿದ್ದರೆ ವಿರೋಧಿಸ್ತೀನಿ, ಒಳ್ಳೆದಿದ್ದರೆ ಬೆಂಬಲಿಸ್ತೀನಿ. ಹಾಗಾಗಿ ಈ ಚಾನಲಲ್ಲಿ ನೀವು ನನ್ನ ಬೇರೆಯದೇ ಒಂದು ವ್ಯಕ್ತಿತ್ವವನ್ನು ನೀವು ನೋಡ್ತೀರ. ಆ್ಯಂಡ್ ಎಲ್ಲಿದ್ದರೂ ಕೂಡ ನನ್ನತನವನ್ನು ನಾನು ಬಿಟ್ಟುಕೊಡಲ್ಲ, ಅಲ್ಲಿ ಜ್ಞಾನವನ್ನು ಹಂಚುತ್ತೀನಿ. ಇಲ್ಲಿ ಸಮಾಜದಲ್ಲಿ ಹೊಲಸು ಹೊಲಸು ವಿಚಾರಗಳಿಂದ ಹೆಸರುವಾಸಿ ಆಗ್ತಾ ಇರತಕ್ಕಂತಹ ಬಣ್ಣಗಳನ್ನು ಬಯಲು ಮಾಡದೇ ಹೋದರೆ, ಅಥವಾ ಅಂಥವ್ರ ವಿಚಾರವನ್ನು ನಾವು ನಿಮಗೆ ಹೇಳಿ ನಿಮ್ಮ ಕೆಲವೊಮ್ಮೆ ನಾವು ಸಪೋರ್ಟ್ ಮಾಡಿಬಿಟ್ಟು ಸಿ ಕೆಟ್ಟದ್ದು ಹುಟ್ಟುತ್ತಾನೇ ಇರುತ್ತೆ, ಬಟ್ ನಾವು ಅದನ್ನು ಪೋಷಣೆ ಮಾಡುವುದನ್ನು ನಿಲ್ಲಿಸಿದ್ರೆ ಅದೇ ಅದರ ಸಂಹಾರ. ಹಾಗಾಗಿ ಕೆಲವೊಂದು ವಿಚಾರಗಳ ಚರ್ಚೆ ಮಾಡೋಣ. ಆ್ಯಂಡ್ ಅದಕ್ಕೂ ಮೀರಿ ಇಲ್ಲಿ ಮುಖ್ಯವಾದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಜೊತೆಗೆ ನಿಮಗೆ ಇದೊಂದು ವಿಶೇಷವಾದ ಅನುಭವ ಅಂತ ನಾನು ಅಂದುಕೊಳ್ತೀನಿ. ನಮ್ಮ ಮನೆಯಿಂದ ಹಿಡಿದು ನಮ್ಮ ಅಮ್ಮ ಅಥವಾ ನಮ್ಮ ಕುಟುಂಬ ಕಾಲಕ್ರಮೇಣ ಇಲ್ಲಿ ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಈ ಹೆಜ್ಜೆಯಲ್ಲಿ ಈ ಯಾತ್ರೆಯಲ್ಲಿ ಭಾಗವಹಿಸಿರುವುದಕ್ಕೆ. ಆ್ಯಂಡ್ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮುಂದೆ ನಾನು ಓದೋ ಪುಸ್ತಕಗಳು ಯಾವುವು ಆ್ಯಂಡ್ ಅದರಲ್ಲಿ ಏನು ವಿಶೇಷ ಆ್ಯಂಡ್ ನನ್ನ ದಿನಚರಿ ಹೇಗಿರುತ್ತೆ, ಆದಷ್ಟು ಲಾಗ್ಗಳನ್ನು ಮಾಡ್ತೀನಿ. ಸೊ ಇನ್ನು ಮುಂದೆ ಈ ಚಾನಲ್ ಕೂಡ ಅಷ್ಟೇ ಪ್ರಮುಖವಾಗಿ ವಿಡಿಯೋಗಳು ಬರ್ತವೆ. ಇದನ್ನು ಕೂಡ ಬೆಂಬಲಿಸಿ ಅಂತ ಹೇಳಿದ. ಮತ್ತೆ ಇದೇ ಥರ ವಿಡಿಯೋಗಳಲ್ಲಿ ಈ ಸಾಂತ್ವನ ಚಾನಲಲ್ಲಿ ಮತ್ತೆ ಸಿಗೋಣ. ಆ್ಯಂಡ್ ನಮ್ಮ ಜ್ಞಾನಾಶ್ರಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನೆಮ್ಮದಿಗೋಸ್ಕರ ಜ್ಞಾನಾಶ್ರಮ, ನನ್ನ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಈ ಸಾಂತ್ವನ. ಓಕೆ, ಮತ್ತೆ ಸಿಗೋಣ. ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.